आधार कार्ड मूलक ताई मग अपरूपद सन्निवेश ತಾಯಿಯೊಬ್ಬರು ತನ್ನ ಮಾತು ಬಾರದ ಮಗನೊಂದಿಗೆ ತರಕಾರಿ ಮಾರಿ ಜೀವನ ಸಾಗಿಸುತ್ತಾ ಇದ್ದು ಒಂದು ದಿನ ಮೂಗನಾಗಿದ್ದಂತ ಮಗ ದಿಢೀರ್ನ ಪತೆಯಾಗಿದ 2016 ರ ಮಾರ್ಚ್ನಲ್ಲಿ ಪಾರ್ವತಮ್ಮ ಎಂಬವರು ತನ್ನ ಮಗ ಭರತ್ ಕುಮಾರ್ ಎಂಬಾತನನ್ನ ಕರೆಕೊಂಡು ಯಲಹಂಕದ ರೈತ ಸಂತೆಗೆ ತೆರಳಿದ್ದು ಈ ವೇಳೆ ಮೂಗನಾಗಿದ್ದಂತ ಭರತ್ ದಿಢೀರ್ನ ಪತೆಯಾಗಿದ್ರು ಈ ಬಗ್ಗೆ ಯಲಹಂಕ ಠಾಣೆಯಲ್ಲಿ ಕಿಡ್ನಾಪ್ ಪ್ರಕರಣ ಕೂಡ ದಾಖಲಿಸಿದ್ರು ಇನ್ನು ಯಲಹಂಕದಿಂದ ಭರತ್ ರೈಲು ಮೂಲಕ ನಾಗಪುರ ಸೇರಿತು ರೈಲ್ವೆ ನಿರ್ಧಾರ ಓಡಾಡುತ್ತಿದ್ದಂತೆ ಪೊಲೀಸರು ಆತನನ್ನ ರಕ್ಷಿಸಿ ಪುನರ್ವಸತಿ ಕೇಂದ್ರಕ್ಕೆ ಕಳುಹಿಸಿದ್ರು ಅಲ್ಲಿಯೇ ಆಶ್ರಯದ ಮೂಲಕ ಬದುಕನ್ನ ಕಟ್ಟಿಕೊಂಡಿದ್ದ ಮೂಗನಾಗಿದ್ದಂತ ಭರತ್ಗೆ ಪುನರ್ವಸತಿ ಕೇಂದ್ರದ ಅಧಿಕಾರಿಗಳು ಅನಿಲ್ ಮರಾಠೆ ಅಂತ ಹೆಸರು ಕೂಡ ಇಟ್ಟಿದ್ದು 6 ವರ್ಷದ ಬಳಿಕ 2022 ರಲ್ಲಿ ಅನಿಲ್ ಮರಾಠೆಗೆ ಆಧಾರ್ ಕಾರ್ಡ್ ಮಾಡಿಸೋದಕ್ಕಾಗಿ ಆಧಾರ್ ಸೇವಾ ಕೇಂದ್ರಕ್ಕೆ ಹೋಗಿ ಮಾಹಿತಿ ನೀಡಿ ಬಂದಿದ್ದಾರೆ ಆದರೆ ಅವರು ಸಲ್ಲಿಸಿದಂತ ಹೊಸ ಆಧಾರ್ ಕಾರ್ಡ್ ರಿಜೆಕ್ಟ್ ಆಗಿತ್ತು ಇದಕ್ಕೆ ಕಾರಣ ಇದಕ್ಕೆ ಕಾರಣ ಹುಡುಕಿದಾಗ ಇವರ ದತ್ತಾಂಶದಲ್ಲಿ ಈಗಾಗಲೇ ಬಿ ಭರತ್ ಕುಮಾರ್ ಅಂತ ಬೆಂಗಳೂರಿನಲ್ಲಿ ಆಧಾರ್ ಕಾರ್ಡ್ ಇದೆ ಅಂತ ತಿಳಿಸಿದ್ದಾರೆ ಅಲ್ಲದೆ ಭರತ್ ಕುಮಾರ್ ತಾಯಿಯ ಮೊಬೈಲ್ ಸಂಖ್ಯೆ ಕೂಡ ನೀಡಿದ್ದಾರೆ ತಕ್ಷಣ ಅವರ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ಪಡೆಕೊಂಡಿದ್ದಾರೆ ಜೊತೆಗೆ ಈ ಬಗ್ಗೆ ಯಲಹಂಕದ ಠಾಣೆ ಪೊಲೀಸರನ್ನ ಸಂಪರ್ಕಿಸಿದಾಗ ಭರತ್ ಕುಮಾರ್ ಕಿಡ್ನಾಪ್ ಪ್ರಕರಣ ದಾಖಲಾಗಿರುವ ಬಗ್ಗೆ ಇನ್ಸ್ಪೆಕ್ಟರ್ ಬಿ ಸತ್ಯನಾರಾಯಣ ಹರಿಯಬ್ಬ ತಿಳಿಸಿದ್ದು ಜೊತೆಗೆ ಭರತ್ ಕುಮಾರ್ ತಾಯಿಯನ್ನ ನಾಗಪುರಕ್ಕೆ ಪೊಲೀಸರೊಂದಿಗೆ ಕಳುಹಿಸಿಕೊಟ್ಟು ನೆರವಾಗಿದ್ದಾರೆ ಒಟ್ಟಿನಲ್ಲಿ ಒಂದು ಆಧಾರ್ ಕಾರ್ಡ್ ತಾಯಿ ಮಗನನ್ನ ಒಂದಾಗಿಸಿದ್ದು ತಾಯಿಕಂತೂ ಲೋಕದ ಸುಖವೆಲ್ಲ ತನಗೆ ಸಿಕ್ಕಂತೆ ಭಾಸವಾಗಿದೆ